Stop! 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 ಏನಯ್ಯ? ನಾ ಸ್ಟಾಪ್ ಮಾಡೋದಿದ್ರು ನಿನ್ ಗಾಡಿನಲ್ಲ, ಮತ್ತೆ ನಿನ್ ಶೃಂಗಾರ ಲೀಲೇನ? ಮದುವೆಗ್ ಮುಂಚೆ ಹೀಗ್ ಮಾಡ್ತಾ ಇದ್ದೆ, ಮದುವೆ ಆದ್ಮೇಲೂ ಹೀಗ್ ಮಾಡ್ತೀಯಲ್ಲ. ಅನುಭವಿಸೋದಕ್ಕೆ ಮದುವೆ ಆಗಿದ್ರೇನು, ಮದುವೆ ಆಗದೆ ಇದ್ರೇನು? ಗಾದೆ ಕೇಳಿಲ್ವ ನೀನು? ದಾನೆ ದಾನೆ ಪಿಲಿ ಕಾಹೆ ಖಾನೆ ವಾಲೆ ಕಾ ನಾಮ್ ಅಂತ ಹಾಗೆ ಇದು. ಆಯ್ತಪ್ಪ ನಡಿಯಪ್ಪ, ನಿಮ್ ಮನೆಗ್ ಹೋಗೋಣ. ದಾರಿಲಿ ಯಾವ್ದು ಸ್ಪೀಡ್ ಬ್ರೇಕರ್ ಸಿಗದೇ ಸಾಕು. ನಿನ್ ಕಣ್ ಮುಚ್ಕೋ. ಬಂದೇ. ಇವನು ನನ್ನ ಬಾಲ್ಯ ಸ್ನೇಹಿತ ವಿನಯ್ ಕುಮಾರ್ ಅಂತ. ನಮಸ್ಕಾರ. ನಮಸ್ಕಾರ. ಆಹಾ, ಚಿನ್ನದಂತ ಹುಡುಗಿ. ಲೇ ಕೃಷ್ಣ, ಇಂತ ಹೆಂಡತಿ ನಿಂತ್ಕೊಂಡು ಸ್ಪೀಡ್ ಬ್ರೇಕರ್ ಕಲರು ಅಂತ ಯಾವ್ದಾವ್ದೋ ಹುಡುಗಿಂದ ಸುತ್ತಲ್ಲ, ನಿನಗೆ ಯಾವಾಗ ಬುದ್ಧಿ ಬರುತ್ತೋ? ಏನು ಗರ ಬಡದವನಂಗೆ ನಿಂತ್ಕೊಂಡ್ಬಿಟ್ಟಿದ್ಯಾ? ಇವಳೇ ನನ್ನ ಹೆಂಡತಿ ರುಕ್ಮಿಣಿ. ನೀವಿಬ್ರು ಅನ್ಯೋನ್ಯವಾಗಿ ಚೆನ್ನಾಗಿರಿ. ಅನ್ಯೋನ್ಯವಾಗಿ ರುಕು, ಇವನು ನಾನು ಒಂದೇ ಸ್ಕೂಲಿಗೆ ಹೋಗ್ತಿದ್ವಿ, ಟ್ರೈನಿಂಗ್ಗೆ ಒಂದೇ ಕಡೆ ಹೋಗ್ತಿದ್ವಿ, ಒಂದೇ ರೂಮ್ ಅಲ್ಲಿ ಇರ್ತಿದ್ವಿ, ಇನ್ಮೇಲೆ ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡ್ತೀವಿ. ಇವನನ್ನ ಕಂಟ್ರೋಲ್ ಮಾಡೋದು ನನ್ಗೆ ತುಂಬಾ ಕಷ್ಟ ಆಗ್ಬಿಡ್ತಾ ಇತ್ತು. ದಾರಿಲಿ ಸ್ಪೀಡ್ ಬ್ರೇಕರ್ ಸಿಕ್ಕಿದ್ರೆ ಸಾಕು, ಟಕ್ ಅಂತ ಬ್ರೇಕ್ ಹಾಕ್ಬಿಡ್ತಾ ಇದ್ದ. ಸ್ಪೀಡ್ ಬ್ರೇಕರ್? ಸ್ಪೀಡ್ ಬ್ರೇಕರ್ ಅಂದ್ರೆ ನಾವು ಸುಖ ಪ್ರಯಾಣದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಇದ್ದಕ್ಕಿದ್ದಂಗೆ ಆ ಕಡೆಯಿಂದ ರುಕು ರಸ್ತೆಯಲ್ಲಿ ಇರುತ್ತಲ್ಲ ಸ್ಪೀಡ್ ಬ್ರೇಕರ್, ಈಗ ನಾವು ತಗ್ನಲ್ಲಿ ಹೋಗ್ತಿರುವಾಗ ಸಡನ್ ಆಗಿ ಬಂದ್ಬಿಡುತ್ತಾ ಉಬ್ಬು, ಸ್ಪೀಡ್ ಆಗಿ ಬಂದು ಆ ಉಬ್ಬು ಹತ್ತಿ ಇಳಿಯೋ ಅಷ್ಟರಲ್ಲಿ ಇವನು ಸೊಂಟ ಹಿಡ್ಕೊಂಡ್ಬಿಡ್ತಿತ್ತು. ಆಗ ನನ್ನ ಹತ್ರ ಕಾರ್ ಇರ್ತಿರ್ಲಿಲ್ಲ, ಸ್ಕೂಟರ್ ಮೇಲೆ ಹಿಂದ್ಗಡೆ ಇವನೇ ಪಿಳಿಯನ್ನು, ಆ ಸೊಂಟದ ನೋವಿನ್ನು ಮರ್ತಿಲ್ಲ ಅಲ್ಲ. ನಿಮ್ಗೆ ಆ ಭಾಮ ವಿಷಯ ಗೊತ್ತಾ? ಯಾವ ಭಾಮ? ಯಾವ ಭಾಮ? ಸತ್ಯಭಾಮ ಅಂದ್ರೆ ಶ್ರೀಕೃಷ್ಣ ಸತ್ಯಭಾಮ ನಾಟಕನ ನಾವು ಕಾಲೇಜಿನಲ್ಲಿ ಆಡ್ತಾ ಇದ್ವಿ. ಯಾಕೋ ನಿನ್ ನೋಡಿ ಅದೆಲ್ಲ ಜ್ಞಾಪಕ ಬರ್ತಾ ಇದೆ ಅವನಿಗೆ, ಅಲ್ವೇನೋ? ರುಕು ಬೇಗ ಕಾಫಿ ಮಾಡ್ಬಿಡು, ನಿನ್ ಕೈ ರುಚಿ ಇವನು ನೋಡ್ಲಿ. ಏ ಕೃಷ್ಣ, ಇಂತ ಹೆಂಡತಿಗೆ ಮೋಸ ಮಾಡಕ್ಕೆ ನಿನ್ ಹೇಗೋ ಮನ್ಸು ಬರುತ್ತೆ? ಒಂಟಿ ಜೀವ ಪಾಪ ಮನೆ ಕಾಫಿ ಕುಡಿಲಿ ಅಂತ ಕರ್ಕೊಂಡು ಬಂದ್ರೆ ಸ್ಪೀಡ್ ಬ್ರೇಕರ ಭಾಮಾನ ಮುಚ್ಕೊಂಡು ಕಾಫಿ ಕುಡ್ಕೊಂಡು ನಡಿ. ಇಲ್ಲ ಅಂತ ಏನಾಯ್ತು? ಏನಿಲ್ಲ, ಸಕ್ಕರೆ ಕಾಫಿ ಕಡಿಮೆ ಹಾಕ್ಬೇಕಂತ ಇವನಿಗೆ. ಅಭಿನಯ ಗೋಣ ಹ್ಯಾವೆ ವಾಶ್. ಬೇಡಪ್ಪ. ಬೇಡವ? ಬೇಡ. ತೊಳ್ಕೊಳ್ಳಯ್ಯ ಅಂದ್ರ ಹಾಗಾರ ನಡಿ. ನೀನು ನನ್ನೆದುರು ಬಂದು ನಿಂತಾಗ ನನ್ನ ಹೃದಯದಲ್ಲಿ ಏನೋ ಸಂಚಲನೆಯಾಗುತ್ತದೆ, ಫುಲ್ ಸ್ಟಾಪ್. ನಿನ್ನ ದೀರ್ಘವಾದ ಬಾಹುಗಳನ್ನ ನನ್ನನ್ನು ಬಾಚಿ ಕಾಮ, ನಿನ್ನ ವಕ್ಷಸ್ಥಳಕ್ಕೆ ನನ್ನನ್ನು ಅಪ್ಪಿಕೋ, ಫುಲ್ ಸ್ಟಾಪ್. ಚಂದ್ರನು ಆ ರಾಧೆಯ ಬಳಿಗೆ ಸಮೀಪಿಸುತ್ತಾನೆ, ರಾಧೆಯನ್ನು ಬಿಗಿದಪ್ಪಿಕೊಳ್ಳುತ್ತಾನೆ, ಫುಲ್ ಸ್ಟಾಪ್. ರಾಧೆಯು ನಾಚಿ ನೀರಾಗಿ ಆ ಅಪ್ಪುಗೆಯಿಂದ ಬಿಡಿಸಿಕೊಂಡು ತಲೆ ತಗ್ಗಿಸಿ ಮುನ್ನಡೆಯುತ್ತಾಳೆ, ಫುಲ್ ಸ್ಟಾಪ್. ಅಯ್ಯೋ 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 ಏನಂದ್ರೆ, ಅಯ್ಯಯ್ಯೋ ಏನಂದ್ರೆ? ಏನಾಯ್ತು ಪ್ರೂಫ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಆಯ್ತಾ? ಅದಲ್ಲ ರೀ, ಮತ್ತೆ ಪ್ರಿಂಟಿಂಗ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಆಯ್ತಾ? ಹೌದಾ, ಯಾವಾಗ ನೋಡಿದ್ರು ಪ್ರಿಂಟಿಂಗ್ ಪ್ರೂಫ್ ಅಂತಾನೆ ಇರ್ತೀರಾ, ಅದ್ರ ಮನೆ ಹಾಳಾಯ್ತು. ಮೊದ್ಲು ಮಗಳಿಗೊಂದು ಮದುವೆ ಮಾಡೋದ್ ನೋಡ್ರಿ. ಏನಷ್ಟು ಅವಸರ? ಏನೇ ಅವಳು ಏನಾದ್ರೂ ಹೊಟ್ಟೆಗೆ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾಳಾ? ಅಯ್ಯೋ ಅಯ್ಯೋ ಅದಲ್ಲ ರೀ, ಮಾತಾಡೋದ್ ನೋಡಿದ್ರೆ ಭಯ ಆಗ್ತಿದೆ. ಯಾರನ್ನಾದ್ರೂ ಲವ್ ಗಿವ್ ಮಾಡ್ಕೊಂಡು ಮನೆ ಬಿಟ್ಟು ಓಡ ಹೋಗ್ಬಿಟ್ರೆ ಹಾಗೆ ಅಂತ. ಅಮ್ಮ, ನನ್ನ ಬಗ್ಗೆ ನೀನು ಇಷ್ಟು ಕ್ಷುಲ್ಲಕವಾದ ಅಭಿಪ್ರಾಯ ಇಟ್ಕೊಂಡಿದ್ಯಾ? ಕ್ವೆಶ್ಚನ್ ಮಾರ್ಕ್. ನಾನು ಯಾವತ್ತೂ ಆ ತರ ಕೆಲಸ ಮಾಡೋಲ್ಲ ಕಾಮ. ನನಗೂ ಸ್ವಲ್ಪ ವ್ಯಕ್ತಿತ್ವ ಇದೆ ಅನ್ನೋದನ್ನ ನೀನು ಯಾವಾಗ ತಿಳ್ಕೊತ್ಯಾ? ಕ್ವೆಶ್ಚನ್ ಮಾರ್ಕ್ ನೋಡಮ್ಮ, ನೀನು ಓದೋದು ಕ್ವೆಶ್ಚನ್ ಮಾರ್ಕ್ ಫುಲ್ ಸ್ಟಾಪ್, ಕಾಮ ಸೆಮಿ ಕಾಲ್, ಒಂದು ಅರ್ಥ ಆಗಲ್ವಲ್ಲ. ಸರಿ ಕಾಮ. ಅಪ್ಪ, ನನ್ನ ಹಾಗೆ ನೀವು ಕಥೆ ಕಾದಂಬರಿಗಳನ್ನ ಓದ್ತಾ ಇದ್ರೆ ನನ್ನ ಭಾಷೆ ನಿಮ್ಗೆ ಅರ್ಥವಾಗುತ್ತೆ, ಫುಲ್ ಸ್ಟಾಪ್. ನೋಡಮ್ಮ, ಕಾದಂಬರಿ ಓದೋದು ತಪ್ಪಲ್ಲ, ಆದ್ರೆ ಜೊತೆಲಿ ಈ ಚಿಹ್ನೆಗಳನ್ನ ಸೇರಿಸೋದು ಬೇಡ ಅಂತ. ಸರಿ ಅಪ್ಪ, ಅಮ್ಮನಿಗೆ ನಾನು ಯಾರ ಹಿಂದೆ ಓಡ್ ಹೋಗ್ತೀನಿ ಅಂತ ಭಯನಾ? ಚಿಕ್ಕ ನಗು. ನೀನಲ್ಲ ನಾನು, ನಾನು ಬೇರೆ ಹುಡುಗಿರ ತರ ಹೇಳದೆ ಓಡ್ ಹೋಗಲ್ಲ ಅಂತ ದೃಢವಾಗಿ ನಿರ್ಧಾರವಾಗಿ ನಿಶ್ಚಯವಾಗಿ ನುಡಿದಳು, ಫುಲ್ ಸ್ಟಾಪ್. ಯಾರು ನುಡಿದಿದ್ದು? ನಾನು ನುಡಿದದ್ದು. ಅಮ್ಮ ತಾಯಿ, ಅದೇನ್ ಹೇಳ್ತೀಯೋ ಸರಿಯಾಗಿ ಅರ್ಥವಾಗ ಹೇಳಮ್ಮ. ಅವಳ ಮನಸ್ಸಿನಲ್ಲಿರೋದನ್ನ ಹೇಳಿದ್ರೆ ಇಬ್ಬರಿಗೂ ನಿದ್ರೆ ಬರೋದಿಲ್ಲ, ಎರಡು ಚುಕ್ಕೆ. ಮನಸ್ಸಿನಲ್ಲಿ ಎಲ್ಲಿದೆ ಎರಡು ಚುಕ್ಕೆ? ನಿನ್ ಪಿಂಡ. ಮನಸ್ಸಿನಲ್ಲಿ ಇರೋ ಹೃದಯದಿಂದ ನಿಶ್ವಾಸ ಉಚ್ಛ್ವಾಸ ಬರುತ್ತೆ. ಅಪ್ಪ, ವಾಕ್ಯದ ಮುಂದೆ ಎರಡು ಚುಕ್ಕೆ ಎಂದೆ, ಫುಲ್ ಸ್ಟಾಪ್. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಹೆತ್ತಿದ್ದಕ್ಕೆ ನಿಮ್ ಅಮ್ಮನ್ಗೊಂದ್ ಚುಕ್ಕೆ, ನಾನೊಂದ್ ಚುಕ್ಕೆ ಇಟ್ಕೋಬೇಕು. ಅಷ್ಟಕ್ಕೂ ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳ್ಬಿಡೆ ತಾಯಿ. ನಾನು ನಿಮಗೆ ತಿಳಿಸಿಯೇ ಮನೆ ಬಿಟ್ಟು ಓಡಿ ಹೋಗುವೆನೆಂದು ಗಿರ್ರನೆ ತಿರುಗಿ ಓಡುವಳು, ಫುಲ್ ಸ್ಟಾಪ್. ಅಯ್ಯೋ, ಇನ್ನು ನೀ ತಿರುಗಿದ್ರೆ ನನ್ನ ಎಕ್ಕಡದಲ್ಲಿ ಓಡಿತೀನಿ. ನೀನ್ ಹೇಳಿದ ನಿಜ ಕಣೆ, ಇವಳಿಗೆ ಆಸ್ ಅರ್ಲಿ ಆಸ್ ಪಾಸಿಬಲ್ ಮ್ಯಾರೇಜ್ ಮಾಡ್ಲೇಬೇಕು. ಯಾರಿವನು? ಕ್ವೆಶ್ಚನ್ ಮಾರ್ಕ್.
ನಿಮ್ಗೂ ಹಿಡಿತೇನ್ರಿ ಹುಚ್ಚು, ಇವನು ನಮ್ಮ ಅಣ್ಣನ ಮಗ ವಿನಯ, ನಮ್ಮಿಬ್ರ ಅಳಿಯ. ಹೌದಾ, ಮರ್ತೆ ಹೋಯ್ತು ಕಣಯ್ಯ ವಿನಯ. ಅಲ್ಲ ಮಾವ, ನಿನ್ನ ಮಗಳು ಕೋಲನು ಸೆಮಿ ಕೋಲನು ಫುಲ್ ಸ್ಟಾಪ್ ಕಾಮ ಅಂತ ಹೇಳ್ತಾ ಇದ್ರೆ ನಿನ್ಗೆ ನನ್ನ ಹೆಸರು ಎಲ್ಲಿ ಜ್ಞಾಪಕ ಇರ್ತ ಹೇಳು? ಒಂದ್ ಕೆಲಸ ಮಾಡು, ಯಾರಾದ್ರೂ ಬಕ್ರಾನ್ ಹಿಡಿದು ಈ ಪ್ರಶ್ನೆ ಮಾರ್ಬಿಡು, ಆಮೇಲೆ ಒಂದ್ ರಬ್ಬರ್ ಫ್ಯಾಕ್ಟ್ರಿ ಶುರು ಮಾಡು, ಎಲ್ಲ ಸರಿ ಹೋಗುತ್ತೆ. ಒಳ್ಳೆ ಐಡಿಯಾ. ಯಾವಾಗ ಬಂದೆ ಊರಿಂದ? ಇವತ್ ಬೆಳಗ್ಗೆ ತಾನೇ ಬಂದೆ, ನಾನು ದಾವಣಗೆರೆಯಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗ್ಬಿಟ್ಟೆ. ಇನ್ನೆಲ್ಲ ಹೋಗೋದು? ನಿನ್ ಮನೆ ಇದೆಯಲ್ಲ, ಬಂದ್ಬಿಟ್ಟೆ. ಸರಿಯಪ್ಪ, ನಿನ್ಗೆ ಎಂತ ಒಳಗಡೆ ರೂಮ್ ಇದೆ, ಬಾ ಹೋಗೋಣ. ಹೌದಾ ಮಾವ, ರೂಮ್ ಏನೋ ಕೊಟ್ಟೆ, ಮಗಳನ್ನ ಯಾವಾಗ ಕೊಡ್ತೀಯಾ? ಕ್ವಶನ್ ಮಾರ್ ಅಲ್ಲ, ಕ್ವಶನ್ ಮಾರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್, ಏನ್ ಮಾಡ್ತಾ ಇದೀಯ? ಗುಡ್ ಆಫ್ಟರ್ನೂನ್ ಸರ್, ಈ ಫೈನಲ್ ನಿಮ್ಮ ಹಣೆ ಬರ, ಐ ಮೀನ್ ನನ್ನ ಹಣೆ ಬರ ನೋಡ್ತಾ ಇದೀನಿ ಸರ್. ಇದೇನ್ ಜ್ಯೋತಿಷಾಲೆ ಅಂತ ಹೇಳ್ಕೊಂಡೇನೆ? ಇದು ಹೆಂಗ್ಸರ್ ಪರಿವಾರ ಕಾಸ್ಮೆಟಿಕ್ಸ್ ತಯಾರು ಮಾಡೋ ಕಂಪನಿ. ಎಲ್ಲ ನಿನ್ ಫ್ರೆಂಡ್ ಜಡ್ಡಿ ತೋರಿಸ್ ಕೃಷ್ಣ. ಅದು ನಾವಿಬ್ರು ಆಫೀಸ್ಗೆ ಬರಬೇಕು ಅಂದ್ರೆ ಹೊರಬಿ ಸರ್, ಆದ್ರೆ ದಾರಿ ಬೆಕ್ಕಟ್ಟ ಬಂತೇನೆ. ಅಲ್ಲ ಸರ್, ಸ್ಪೀಡ್ ಬ್ರೇಕರ್ ಸರ್. ಸ್ಪೀಡ್ ಬ್ರೇಕರ್? ಅದೇನ್ ಬೆಟ್ಟ ನೆನೆ ಹತ್ತಿಲಿ? ಅಲ್ಲ ಸರ್, ಇವನು ಮಾರಿತಿವೇನಲ್ವಾ, ದಾರಿನಲ್ಲಿ ತುಂಬಾ ಸ್ಪೀಡ್ ಬ್ರೇಕರ್ಸ್ ಇರುತ್ತೆ, ಅದನ್ನ ಹತ್ತಿ ಇಳಿದು ಹತ್ತಿ ಇಳಿದು ಬರೋದ್ರಲ್ಲಿ ಲೇಟ್ ಆಗತ್ತೆ ಸರ್. ನಾನ್ ಸೆನ್ಸ್, ಆಫೀಸ್ ಅಂತ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ? ಬೇಕಾದಾಗ ಬರ್ಬೋದು, ಬೇಕಾದಾಗ ಹೋಗಬಹುದು ಅನ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಅನ್ನೋದು ಟೈಮ್ ಸೆನ್ಸ್ ಇಲ್ಲ. ಗುಡ್ ಮಾರ್ನಿಂಗ್. ಐ ಡೋಂಟ್ ಲೈಕ್ ಆಲ್ ದಿಸ್. ತಿಳ್ಕೊಂಡಿದ್ದಾರೇನು ಅಥವಾ ಧರ್ಮಚಿತ್ರ ಅನ್ಕೊಂಡಿದಾರ? ಗುಡ್ ಮಾರ್ನಿಂಗ್ ಮಿಸ್ಟರ್ ಮೂರ್ತಿ. ಗುಡ್ ಮಾರ್ನಿಂಗ್ ನಿಮ್ ಪಿಂಡ. ಗುಡ್ ಆಫ್ಟರ್ನೂನ್ ಹೇಳೋ ಟೈಮ್ ಆಯ್ತು, ಆಫೀಸ್ಗೂ ಬರ್ದ ಎಲ್ಲ ಯಾವಾಗಿದೆ ಅಲ್ಲಿಯೋದಕ್ಕೆ? ಮಿಸ್ಟರ್ ಮೂರ್ತಿ, ಡೂ ಯು ನೋ, ನಮ್ಮ ದೇಶದಲ್ಲಿ 175,000 ಹಳ್ಳಿಗಳಿವೆ. ಸರ್ಕಾರ ಒಂದು ಹೊಸ ಆರ್ಡಿನೆನ್ಸ್ ಹೊರಡಿಸಿದೆ, ಪ್ರತಿ ತಿಂಗಳು ನಮ್ಮ ದೇಶದಲ್ಲಿದ್ದ ಹಳ್ಳಿ ಹಳ್ಳಿಯ ಮನೆ ಮನೆಗೆ ಫ್ರೀ ಆಗಿ ಸ್ನೋ ಪೌಡರ್, ಹೇರ್ ಆಯಿಲ್, ಶಾಂಪೂ, ಬಾಡಿ ಲೋಷನ್ ಸಪ್ಲೈ ಮಾಡ್ಬೇಕಂತ ಅದ್ರ ಏಜೆನ್ಸಿ ತಗೊಳಕ್ ಹೋಗಿದ್ದೆ. ಹೌದೌದು, ನೀ ಹೇಳ್ದ ಫ್ರೀ ಆಗಿ ಸಪ್ಲೈ ಮಾಡಿದ್ರೆ ನಮ್ ಕಂಪನಿ ಮುಳುಗೋಗುತ್ತೆ ಅಷ್ಟೇ. ಫ್ರೀ ಆಗಿ ಸಪ್ಲೈ ಮಾಡೋದು ಸರ್ಕಾರ ಮಿಸ್ಟರ್ ಮೂರ್ತಿ. ನಮ್ ಕಂಪನಿ ಹಳ್ಳಿ ಹಳ್ಳಿಲಿದ್ದ ಮನೆ ಮನೆಗೆ ಮಾತ್ರ 1 ರೂಪಾಯಿ ಸರ್ವಿಸ್ ಚಾರ್ಜ್ ಮಾಡಿದ್ರು ಕೂಡ ನಮ್ ಕಂಪನಿಗೆ ಪ್ರತಿ ತಿಂಗಳು 1,75,00,000 ಪ್ರಾಫಿಟ್. 1,75,00,000 ನಮ್ ಕಂಪನಿಗೆ ಲಾಭ. ಡೋಂಟ್ ಗೆಟ್ ಎಕ್ಸೈಟೆಡ್, ಇಟ್ಸ್ ಓನ್ಲಿ 1,75,00,000. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ನನ್ನ ಫ್ರೆಂಡ್ ಬೇರೆ ಹೋಗಿ ನಮ್ದೇ ಕಂಪನಿ ಶುರು ಮಾಡ್ತೀವಿ. ಬೇಡಪ್ಪ ಬೇಡ ಕೃಷ್ಣ, ಇದು ನಿಮ್ ಕೈಯಲ್ಲ, ಕಾನೂನು ತಿಳ್ಕೊತೀನಿ. ನೋಡು, ನೀ ಏನ್ ಬೇಕಾದ್ರೂ ಮಾಡು, ಆಫೀಸ್ ಬರದೇ ಇದ್ರು ಪರವಾಗಿಲ್ಲ, ಒಟ್ಟಿನಲ್ಲಿ ನಮ್ ಕಂಪನಿಗೆ ಲಾಭ ಬರೋವಾಗ ಮಾಡಪ್ಪ. ಅದಕ್ಕೆ ತಾನೇ ಹಗಲು ರಾತ್ರಿ ನಾನು ದುಡಿತಾ ಇರೋದು ಮಿಸ್ಟರ್ ಮೂರ್ತಿ. ನಿಮ್ ವಯಸ್ಸಿನಲ್ಲಿ ನೀವು ನಾನ್ ಮಾಡಿದ ಕೆಲಸ ಮಾಡೋಕ್ಕಾಗತ್ತಾ? ಖಂಡಿತ. ಅದಕ್ಕೆ ಇನ್ ಫ್ರಂಟ್ ಆಫ್ ಸೋ ಮೆನಿ ಪೀಪಲ್, ಪಿಂಡ ಗಿಂಡ ಅನ್ನೋಕ್ ಮೊದಲು ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಿಸ್ಟರ್. ಇಟ್ಸ್ ಆಲ್ ರೈಟ್ ನೌ, ಇನ್ನೊಂದ್ಸಲ ಈಗ ಆಗಬಾರ್ದು. ಥ್ಯಾಂಕ್ ಯು. ಏನಿದು? ಎಷ್ಟು ದಿನಗಳು ಕಾದಂಬರಿಗಳನ್ನು ಓದುತ್ತಿದ್ದೆ ಫುಲ್ ಸ್ಟಾಪ್, ಓದಿ ಓದಿ ಅನುಭವವನ್ನು ಪಡೆದೆ ಫುಲ್ ಸ್ಟಾಪ್. ಈಗ ಕಾದಂಬರಿಯನ್ನು ಬರೆಯಬೇಕು ಎಂದು ತೀರ್ಮಾನಿಸಿದ್ದೇನೆ ಫುಲ್ ಸ್ಟಾಪ್. ಅದಕ್ಕಾಗಿ ನನ್ನ ಭವಿಷ್ಯದ ಅಭಿಮಾನಿಗಳು ನನಗೆ ಮಾಲೆಯನ್ನು ಹಾಕಿ ಸತ್ಕರಿಸುತ್ತಿದ್ದಾರೆ. ಫುಲ್ ಸ್ಟಾಪ್. ನಿಮ್ಮ ಕಾದಂಬರಿ ಹೆಸರೇನು? ಭಿಕ್ಷಕನ ಮದುವೆ. ಆಹಾ, ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್, ರೊಮ್ಯಾಂಟಿಕ್, ಸ್ಪ್ಲೆಂಡಿಡ್, ಸೂಪರ್. ಫುಲ್ ಸ್ಟಾಪ್. ಈ ಕಥೆಯಲ್ಲಿ ಬರುವ ನಾಯಕ ಒಬ್ಬ ಭಿಕ್ಷುಕ. ಫುಲ್ ಸ್ಟಾಪ್. ನಾಯಕಿ ಶ್ರೀಮಂತನ ಮಗಳು. ಅವಳಿಗೊಂದು ಮುದ್ರಣಾಲಯವಿದೆ. ಕಾಮ. ಪ್ರತಿದಿನವೂ ಆ ಮುದ್ರಣಾಲಯಕ್ಕೆ ಒಬ್ಬ ಭಿಕ್ಷುಕ ತುಂಡು ಕಾಗದಗಳನ್ನು ಆರಿಸಿಕೊಳ್ಳಲು ಬರುತ್ತಿದ್ದ. ಫುಲ್ ಸ್ಟಾಪ್. ಅವನನ್ನು ನೋಡಿ ಕರುಣೆ ಉಕ್ಕಿ ಅಲ್ಲಿ ಮುದ್ರಿತವಾಗುತ್ತಿದ್ದ ಎಲ್ಲಾ ಕಾದಂಬರಿಗಳನ್ನು ಅವನಿಗೆ ಕೊಟ್ಟು ಬಿಟ್ಟಳು. ಫುಲ್ ಸ್ಟಾಪ್. ಈಗ ನನಗೆ ಗೊತ್ತಾಯ್ತು ನನ್ನ ಪ್ರಿಂಟಿಂಗ್ ಪ್ರೆಸ್ ಯಾಕೆ ಲಾಸ್ ಅಲ್ಲಿ ಹೋಗ್ತಾ ಇದೆ ಅಂತ. ತಡೆಯಬೇಡಿ ಕಾಮ. ಆ ಭಿಕ್ಷುಕನ ಪರಿಚಯ ಪ್ರೇಮವಾಗಿ ಅಂಕುರಿಸಿತು. ಫುಲ್ ಹುಚ್ಚು ಪ್ರಶ್ನೆ. ಆ ಭಿಕ್ಷಕನ ಪ್ರೀತಿಸ್ತಾ ಇದೀಯಾ? ಒಳ್ಳೆಯ ಪ್ರಶ್ನೆ. ಇದೇ ನನ್ನ ಕಾದಂಬರಿಯ ಸಾರಾಂಶ ಫುಲ್ ಸ್ಟಾಪ್. ಮುಂದಿನದೆಲ್ಲ ಸಸ್ಪೆನ್ಸ್, ಕ್ವಶನ್ ಮಾರ್ಕ್. ಈಗ ಕಾದಂಬರಿ ಬರೆಯಲು ಮೂಡ್ ಬರುತ್ತಿದೆ ಎಂದು ನುಡಿದು ರೂಮಿನಡೆಗೆ ನಡೆದೇ ಹೋದಳು. ಇದು ಕಥೆನಾ ಇಲ್ಲ ನಿಜನಾ? ಇದು ನಿಜ ಆದ್ರೆ ಅವಳಿಗೆ ಆಹಾ ಎಂತ ಫ್ಯಾಂಟಾಸ್ಟಿಕ್ ಹುಡುಗಿ ಅಂತ, ನಿಮ್ಮಿಬ್ಬರಿಗೂ ಎಂತ ಫ್ಯಾಂಟಾಸ್ಟಿಕ್ ಅಪ್ಪ ಅಮ್ಮ ಅಂತ ಅವಾರ್ಡ್ ಸಿಗತ್ತೆ. ಅವಾರ್ಡ್ ಯಾರಿಗ್ ಬೇಕು? ನೀನ್ ಮೊದ್ಲು ಆ ಭಿಕ್ಷುಕ ಯಾರಂತ ಪತ್ತೆ ಮಾಡೋ, ಇಲ್ಲ ಅಂದ್ರೆ ನನ್ನ ಇಡೀ ಜೀವನ ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ. ಅಯ್ಯ ಪತ್ತೆ ಮಾಡೋದಿರ್ಲಿ, ನೋಡು ನೀನ್ ನನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ ರೆಡಿ ಇದ್ರೆ ಈ ಕ್ಷಣನೇ ಮಾಡ್ಬಿಡ್ತೀನಿ, ಏನಂತೀಯ? ನಿನ್ನ ಮಗಳನ್ನ ನಾನ್ ಮದುವೆ ಆದ್ರೆ ಕಾಮ, ನನ್ ಜೀವನ ಎಲ್ಲ ಕಾಮ, ಒಂದ್ ದೊಡ್ಡ ಕ್ವಶನ್ ಮಾರ್ಕ್. ಅಮ್ಮ ಕಾಮ, ಅಪ್ಪ ಕಾಮ. ಏನಾಯ್ತೆ ಏನಾಯ್ತೆ ಏನಾಯ್ತು? ಸಸ್ಪೆನ್ಸ್, ಎಕ್ಸ್ಕ್ಲಮೇಟರಿ. ಅಯ್ಯೋ ಈ ಚಿಹ್ನೆಗಳನ್ನ ಹೇಳಿ ನಮ್ ಪ್ರಾಣ ತೆಗಿಬೇಡವೆ, ನನಗ ಅರ್ಥ ಆಗಲ್ಲ. ಆವತ್ತು
ಕಾಮ, ನಾನು ಕಾದಂಬರಿ ಬರಿತೀನಿ, ಕಾಮ ನೀವಿಬ್ರು ನನ್ನ ಆಡಕ್ಸಿದ್ರಿ, ಫುಲ್ ಸ್ಟಾಪ್. ಏನಾಯ್ತಂತ ಹೇಳೆ. ಇದು ಕೆಟ್ಟ ಪ್ರಶ್ನೆ, ಕ್ವೆಶ್ಚನ್ ಮಾರ್ಕ್. ಏನಾಯ್ತು ಅಂತ ಹೇಳಮ್ಮ. ಇದು ಒಳ್ಳೆ ಪ್ರಶ್ನೆ, ಹೇಳಬಹುದು, ಫುಲ್ ಸ್ಟಾಪ್. ನಾನು ಹೇಳ್ತೀನಿ, ಫುಲ್ ಸ್ಟಾಪ್. ಅಯ್ಯೋ, ಏನಾದ್ರೂ ಹುಚ್ಚಿಗೆ ಚಿಡಿದಿದೆಯಾ ನಿಂಗೆ? ಕ್ವೆಶ್ಚನ್ ಮಾರ್ಕ್. ಹೌದು, ನಮ್ ಲೈಫೇ ಒಂದ್ ಕ್ವೆಶ್ಚನ್ ಮಾರ್ಕ್. ಅದಕ್ಕೆ ಉತ್ತರದ ಚಿಹ್ನೆ ಸಿಗ್ತಾ ಇಲ್ವಲ್ಲ? ಸಿಗತ್ತೆ ಮಾವ, ಸಿಗತ್ತೆ. ನಿನ್ ಮಗಳು ಬರ್ದಿರೋ ಭಿಕ್ಷುಕನ ಮದುವೆ ಕದಂಬರಿಗೆ ಅವಾರ್ಡ್ ಬಂದಿದೆ ಅಂತ ಅನೌನ್ಸ್ಮೆಂಟ್ ಬಂದಿದೆ ನ್ಯೂಸ್ ಪೇಪರ್ ಅಲ್ಲಿ. ಗಡಾರನ ಕೆಳಗೆ ಬೀಳುವನು. ಏನಾಯ್ತು ಕ್ವೆಶ್ಚನ್ ಮಾರ್ಕ್? ಮೆಲ್ಲನೆ ಹೇಳುತ್ತಾ, ನಿನ್ಗೆ ಅವಾರ್ಡ್ ಕೊಟ್ಟಲ್ಲ, ಅವನ್ನ ಎದುರಿಸಿ ಒದೆಬೇಕು. ಹೀಗೆ ನನ್ನ ಕಾದಂಬರಿಯಲ್ಲಿ ಕಾಮ ನಾಯಕಿಯ ತಂದೆ ಕೆಳಗೆ ಬಿದ್ದ ಮೇಲೆ ಎದ್ದು ಒದೆಯುವನು, ಫುಲ್ ಸ್ಟಾಪ್. ಮಾ, ದಿಸ್ ಇಸ್ ವೆರಿ ಬ್ಯಾಡ್. ನಾವು ಅಪ್ರಿಷಿಯೇಟ್ ಮಾಡಬೇಕು. ಖ್ಯಾತ ಲೇಖಕಿ ಅವರೇ, ಎಸ್ ಕಾಮ, ನಿಮ್ಮನ್ನ ಸಂದರ್ಶನ ಮಾಡಬೇಕು ಅಂತ ನಮಗೆ ಆಸೆ ಆಗಿದೆ. ಥ್ಯಾಂಕ್ ಯು ಸೆಮಿಕೊಲನ್. ಫಾಲೋ ಮೀ ಎಲ್ರು, ಓಕೆ? ನಡೀರಿ, ನಾವು ಹೋಗೋಣ. ಹಾ, ಕೂತ್ಕೊಳ್ಳಿ, ಫುಲ್ ಸ್ಟಾಪ್. ಈಗ ನಿಮ್ಮ ಕಥಾನಾಯಕಿ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿ ಕಾಮ ತೊಂದರೆಗೆ ಈಡಾಗಿ ಕಾಮ ಕೊನೆಗೆ ಒಬ್ಬ ಭಿಕ್ಷುಕನ ಮದುವೆ ಆಗ್ತಾರೆ. ಅದಕ್ಕೆ ಕಾಮ ಈ ಕಾಮ ಫುಲ್ ಸ್ಟಾಪ್ಗೆ ಜಾಗ ಕೊಡದಿರೋ ಎಕ್ಸ್ಪ್ರೆಸ್ ಅಲ್ಲಿ ಹೇಳಬೇಕು. ಅದಕ್ಕೆ ನೀವು ನಿಮ್ ಕಥಾನಾಯಕಿ ಹಾಗೆ ಆದರ್ಶ ವ್ಯಕ್ತಿಯಿಂದ ಪ್ರೂವ್ ಮಾಡೋದಕ್ಕೆ ಒಬ್ಬ ಭಿಕ್ಷುಕನ ಮದುವೆ ಆಗ್ತೀರಾ? ಫುಲ್ ಸ್ಟಾಪ್. ಅಲ್ಲ, ಕ್ವೆಶ್ಚನ್ ಮಾರ್ಕ್. ಎಸ್, ಕ್ವೆಶ್ಚನ್ ಮಾರ್ಕ್. ಮದುವೆ ಆಗ್ತೀರಾ? ಕ್ವೆಶ್ಚನ್ ಮಾರ್ಕ್. ಸಸ್ಪೆನ್ಸ್, ವೇಟ್ ಅಂಡ್ ಸಿ. ಮುಂದಿನ ಭಾಗವನ್ನು ಕಣ್ಣಾರೆ ನೋಡಿ ಎಂದು ಹೇಳುತ್ತಾ ನಾಯಕಿ ಎದ್ದು ಹೊರಟೇ ಬಿಡುವಳು. ನಿಮ್ ಉಸಿರು ಆಯ್ತಾ ಇರೋಗ? ಈಗಿನ ಕಾಲದಲ್ಲಿ ಯಾವ ತರ ಪ್ರಿಂಟಿಂಗ್ ಮಾಡ್ತಾರಪ್ಪ ಈ ಜನ? ಒಂದ್ ಕ್ವೆಶ್ಚನ್ ಮಾರ್ಕ್ ಇಲ್ಲ, ಒಂದ್ ಫುಲ್ ಸ್ಟಾಪ್ ಇಲ್ಲ, ಒಂದ್ ಸೆಮಿ ಕಾಲನ್ ಇಲ್ಲ. ಮಂಗಳ, ಯಾವ ಭಿಕ್ಷುಕ ಅಲ್ಲ ಭಿಕ್ಷುಕಿ ಬಂದಿದ್ದಾಳೆ, ಏನಾದ್ರೂ ಇದ್ರೆ ಹಾಕೆ. ಅಮ್ಮ ತಾಯೇ, ಕೌಳ ತಾಯೇ, ಶರಣು ಮಾದೇವಿ ಮಾತಾಯಿಗೆ ಅಮ್ಮ. ಓ ಅಯ್ಯ ಅಮ್ಮಯ್ಯ, ಧರ್ಮನೆ ತಾಯಿ ತಂದೆ ಅಮ್ಮಯ್ಯ. ನಿಲ್ಸಮ್ಮ, ದಿನ ಬೆಳಗಾದ್ರೆ ಇವ್ರದ್ದೆ ಕಾಟ ಆಗೋಯ್ತು. ಅಯ್ಯೋ ಏನಮ್ಮ, ಅಲ್ಸಿದನ್ನ ಆಗ್ತಿದೆಯಲ್ಲ, ವಶ ಬೀಷದ ಹಾಕಮ್ಮ, ನಿನ್ ಗೊಂಡ ಮಗ ಆಯ್ತದೆ. ಯಾಕೆ ಮರ್ಚ್ಕೋತೀಯ? ಏನಾಯ್ತೆ? ಕ್ವೆಶ್ಚನ್ ಮಾರ್ಕ್. ಈ ಧ್ವನಿಯಲ್ಲಿ ಕೇಳ್ದಂಗಿದೆಯಲ್ಲ, ಎಲ್ಲಿ? ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಹೇಳು ತಂದೆಯೇ, ಹೇಳು. ಹೇಳಕ್ ಆಗ್ತಾ ಇಲ್ಲ. ಏನೀ ಆಘಾತ? ಕ್ವೆಶ್ಚನ್ ಮಾರ್ಕ್. ಆಘಾತ ಅಲ್ಲ, ಹುಚ್ಚಿಡಿತಾ ಇದೆ. ನೀನ್ ಇದೇ ತರ ಮಾಡ್ತಾ ಹೋದ್ರೆ ಗಂಟು ಮುಂಡೆ ಕಟ್ಬಿಡ್ತೀನಿ, ನಾನಿರೋದಿಲ್ಲ. ಕೋಪಗೊಳ್ಳಬೇಡಿ ಕಾಮ. ನನ್ನ ಅಭಿಮಾನಿಗಳು ನಿಮ್ಮ ಕಾದಂಬರಿ ಎಷ್ಟು ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಎಂದು ಕಾಗದ ಬರೆದಿದ್ದಾರೆ, ಫುಲ್ ಸ್ಟಾಪ್. ವಿಷಯ ಎಕ್ಸ್ಟ್ರಾಡಿನರಿ ಕಾಮ. ನಿಮ್ಮ ಕಾದಂಬರಿಯಲ್ಲಿ ಪಾತ್ರದಂತೆ ನೀವು ನಡೆದುಕೊಳ್ಳಬಲ್ಲಿರಾ, ಕ್ವೆಶ್ಚನ್ ಮಾರ್ಕ್ ಎಂಬ ನನ್ನ ಅಭಿಮಾನಿಯ ಪ್ರಶ್ನೆಗೆ ಉತ್ತರ ಈ ನನ್ನ ವೇಷ, ಫುಲ್ ಸ್ಟಾಪ್. ಏನಿದ್ರ ಅರ್ಥ? ಕಾದಂಬರಿಯೇ ಜೀವನ, ಜೀವನವೇ ಕಾದಂಬರಿ, ಎರಡು ಚುಕ್ಕೆ. ಕಾದಂಬರಿ ಬರೆಯುವುದು ಸುಲಭ, ಅದರಂತೆ ನಡೆದುಕೊಳ್ಳುವುದು ಕಷ್ಟ. ಅದರಂತೆ ನಾನು ನಡೆದುಕೊಳ್ಳುತ್ತೇನೆ, ಮೂರು ಚುಕ್ಕೆ. ಅದಕ್ಕಾಗಿ ಒಬ್ಬ ಭಿಕ್ಷುಕ ನಾಯಕನನ್ನು ಹುಡುಕಿಕೊಂಡು ಹೊರಟಿರುವೆ ಕಾಮ. ಅದಕ್ಕೆ ಹೇಳದೇ ಹೋಗುವುದು ಸರಿಯಲ್ಲ, ಹೇಳಿ ಹೋಗೋಣವೆಂದು ನಾಯಕಿ ಬಂದಿದ್ದಾಳೆ, ನಾನಿನ್ನು ಹೊರಡುವೆ. ದೊಡ್ಡ ಸ್ಟಾಪ್, ಚಿಕ್ಕ ಬಾಯಿನ. ಇಷ್ಟು ದಿವಸ ನಿನ್ನ ಕಾಮ ಕ್ವೆಶ್ಚನ್ ಮಾರ್ಕ್ಗಳೆಲ್ಲ ಕೇಳಿದ್ದಾಯ್ತು, ಇನ್ಮೇಲೆ ಇದೆಲ್ಲ ಸ್ಟಾಪ್. ನಡೆಯವಳಿಗೆ ನೋಡಯ್ಯ, ನನ್ ಮಗಳು ಸ್ಟೀಲ್ ಪಾತ್ರೆ ಬೇರೆ ಕೇಳು, ಸ್ಟ್ಯಾಂಡರ್ಡ್ ಭಿಕ್ಷುಕಿ. ಅಳ್ಬೇಡಮ್ಮವ, ಸ್ಟಾಪ್, ಫುಲ್ ಸ್ಟಾಪ್. ಅಳ್ಬೇಡಮ್ಮವ, ನಿನ್ ಮಗಳ ಅವತಾರಕ್ಕೆ ನಾನ್ ಹಾಕ್ತೀನಿ ಫುಲ್ ಸ್ಟಾಪ್. ಅರೆ, ನನ್ನನ್ನ ಇಲ್ಲಿಗೆ ಯಾಕೋ ಕರ್ಕೊಂಡು ಬಂದೆ? ನೋಡ, ನಾನು ಹಿಂಗೆ ಎಷ್ಟು ಹೇಳಿದ್ರು ನಿಂಗೆ ಬುದ್ಧಿ ಬರಲಿಲ್ಲ, ಅದಕ್ಕೆ ಏನೋ ಮಿಸ್ಟೇಕ್ ಇರಬೇಕು ಅಂದ್ಬಿಟ್ಟು ಡಾಕ್ಟರ್ ಹತ್ರ ಚೆಕಪ್ ಮಾಡ್ಸಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ನನಗೇನು ಆಗಿಲ್ಲ ಅಂತ ಹೇಳಿದ್ರು ನೀನು ನಂಬ್ತಾ ಇಲ್ಲ, ನಡಿ ವಾಪಸ್ ಹೋಗೋಣ. ಏ ಬಾರೋ, ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ ಕೊಡೋ, ಬಾರೋ. ನಿನ್ನ ಸಮಾಧಾನಕ್ಕೆ ಬರ್ತಾ ಇದ್ದೀನಿ, ನಡಿ ಬಾರೋ, ನಡಿ. ಮಿಸ್ಟರ್ ಕೃಷ್ಣ, ಡಾಕ್ಟರ್ ಹತ್ರ ಲಾಯರ್ ಹತ್ರ ಯಾವುದು ಮುಚ್ಚುಮರೆ ಇಟ್ಕೋಬಾರ್ದು ಅಂತ ನಿಮಗೆ ಗೊತ್ತು ತಾನೆ? ಗೊತ್ತಿದೆ ಡಾಕ್ಟರ್. ವೆರಿ ಗುಡ್. ನಿಮ್ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೇರವಾಗಿ ಬಿಚ್ಚ ಮನಸ್ಸಿಂದ ನನ್ನ ಹತ್ರ ಹೇಳಿದ್ರೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ನನ್ಗೆ ಅನುಕೂಲ ಆಗುತ್ತೆ. ಸರ್, ನೀವು ತಪ್ಪು ತಿಳ್ಕೊಳ್ಬೇಡಿ, ಆದ್ರೆ ನೀವು ಲೇಡಿ ಡಾಕ್ಟರ್ ಆಗಿದ್ದಿದ್ರೆ ನನ್ನ ಒಳ ಹೊರಗಿದ್ದನ್ನೆಲ್ಲ ಬಿಚ್ಚು ಮನಸ್ಸಿನಿಂದ ನಿಮ್ಮ ಹತ್ರ ಹೇಳೋದು ಸಾಧ್ಯವಾಗ್ತಿತ್ತು. ಹೀಗೆ ಸರ್, ಹೀಗೆ
ಈ ಹೆಣ್ಣು ಹುಡುಗಿ ನೋಡ್ಬಿಟ್ರೆ ಇವನ್ ಚಪ್ಪಲ್ ಬುದ್ಧಿ ಗರಿ ಹರ್ಕೊಂಡ್ಬಿಡುತ್ತೆ. ಟ್ರೀಟ್ಮೆಂಟ್ಗೂ ಲೇಡಿ ಡಾಕ್ಟರ್ ಬೇಕು ಅಂತಾನೆ ಸರ್. ಐಸಿ, ನಿಮಗ್ ಸೆಕ್ಸ್ ಅಂದ್ರೆ ಅಷ್ಟೊಂದು ಆಸಕ್ತಿನಾ? ಎಸ್ ಡಾಕ್ಟರ್, ಐ ಆಮ್ ಸಾರಿ ಡಾಕ್ಟರ್, ಐ ಕ್ಯಾನ್ ಹೆಲ್ಪ್ ಇಟ್ ಡಾಕ್ಟರ್, ಐ ಮೇಡ್ ದಟ್ ವೇ ಡಾಕ್ಟರ್. ಯಾಕಂದ್ರೆ ಡಾಕ್ಟರ್ ನಿಮ್ಮ ನೋಡಕ್ ಯಾರೋ ಬಂದಿದ್ದಾರೆ. ಚಾರ್ಮಿಂಗ್ ಚಾರ್ಮಿಂಗ್ ಅಲ್ವ ಏನಯ್ಯ? ವಾಟ್ಸ್ ಯುವರ್ ನೇಮ್ ಪ್ಲೀಸ್? ನವನೀತಾ ಅಂತ. ನವನೀತಾ ಅಂದ್ರೆ ಬೆಣ್ಣೆ ಕಣಯ್ಯ, ಬೆಣ್ಣೆ ಡಾಕ್ಟರ್. ಅಟಲಿ ಬಟಲಿ ಬೆಣ್ಣೆ. ಮಿಸ್ಟರ್, ಸಿಸ್ಟರ್, ಆಸ್ಕ್ ಹಿಮ್ ಟು ವೇಟ್ ಫಾರ್ 10 ಮಿನಿಟ್ಸ್. ಓಕೆ ಡಾಕ್ಟರ್. ನಿಮ್ಮ ಸಿಸ್ಟರಾ? ಎಸ್, ಮೈ ಸಿಸ್ಟರ್, ಯೋರ್ ಸಿಸ್ಟರ್, ಎಲ್ರಿಗೂ ಸಿಸ್ಟರ್. ಓ, ಎಲ್ಲರ ಸಿಸ್ಟರ್ ಎಕ್ಸೆಪ್ಟ್ ಮೈ ಸಿಸ್ಟರ್ ಕಣಯ್ಯ. ಹೇಳಿ ಡಾಕ್ಟರ್. ಮಿಸ್ಟರ್, ನಿಮ್ ಕಾಯಿಲೆ ಏನು ಅಂತ ನನಗೀಗ ಅರ್ಥವಾಯ್ತು. ನಿಮ್ ಕಾಯಿಲೆ ವಾಸಿ ಆಗೋದಕ್ಕೆ ಯಾವ ಔಷಧಿನೂ ಇಲ್ಲ. ಈ ಕಾಯಿಲೆ ಗುಣ ಆಗ್ಬೇಕು ಅಂದ್ರೆ ಒಂದು ನಿಮ್ ಬ್ರೈನ್ಗೆ ದೊಡ್ಡ ಆಘಾತವಾಗ್ಬೇಕು, ಇಲ್ಲ ಶಾಕ್ ಆಗ್ಬೇಕು. ಕರೆಕ್ಟ್, ನಾನು ಇದನ್ನೆಲ್ಲ ಓದಿದ್ದೆ, ನಿನ್ಗೂ ತೋರಿಸಿದ್ನಲ್ವೇನೆ. ಸೆಕ್ಸ್ ಲೈಸ್ ಇನ್ ದ ಬ್ರೈನ್ ಅಂತ. ಡಾಕ್ಟರ್ ಹತ್ರ ಕರ್ಕೊಂಡ್ಬಲ್ಲ. ಸಾರಿ ಡಾಕ್ಟರ್, ಆಕ್ಚುಲಿ ಇವ್ನಿಗ್ ಟ್ರೀಟ್ಮೆಂಟ್ ಕೊಡ್ಬೇಕು ನೀವು. ಬರ್ತೀನಿ ಡಾಕ್ಟರ್. ಸಿಸ್ಟರ್ ವಾಸ್ ಗ್ರೇಟ್. ಸಾರಿ ಸರ್, ನಿಮ್ ಫೀಸು? ನೋ ಥ್ಯಾಂಕ್ಸ್. ಹೋಗೆ, ಎಂತವನ್ನ ಕರ್ಕೊಂಡ್ಬರ್ತೀಯ? ಹಾಗಲ್ಲ ಸರ್, ಅದು ಅವನು. ಗೆಟ್ ಔಟ್. ಹಲೋ, ಎನಿಬಡಿ ಇನ್ ದಿ ಸ್ಟುಡಿಯೋ? ರೆಡಿ ಸ್ಟಡಿ, ವೇರ್ ಇಸ್ ದಿಸ್ ಬಾಡಿ? ಏಯ್, ನೀನೇನ ಫೋಟೋಗ್ರಾಫರ್? ಎಸ್, ಐ ಆಮ್ ಸ್ಪೆಷಲಿಸ್ಟ್ ಇನ್ ಡೆಡ್ ಬಾಡಿ ಫೋಟೋಗ್ರಫಿ. ವೇರ್ ಇಸ್ ದಿಸ್ ಬಾಡಿ? ಡೆಡ್ ಬಾಡಿ ಇಲ್ಲಯ್ಯ, ನಾನು. ನೀವು? ನೀವು ನೀವು ಸತ್ತ ಮೇಲೆ ಬನ್ನಿ, ಅಂದವಾಗಿ ತೆಗೆದುಕೊಡ್ತೀನಿ. ಅಂದ್ರೆ ಐ ಮೀನ್ ಬ್ಯೂಟಿಫುಲ್ ಆಗಿ ತೆಗೆದುಕೊಡ್ತೀನಿ. ನಿನ್ನತ್ರ ಫೋಟೋ ತೆಗೆಸ್ಬೇಕಾದ್ರೆ ನಾನು ಸಾಯ್ಬೇಕಾ? ಯಾಕೆ, ಬದುಕಿರೋ ಫೋಟೋ ತೆಗಿಯಲ್ವಾ? ಆಲ್ ರೈಟ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಓಕೆ, ಕಮ್ ಆನ್, ಟೇಕ್ ಕ್ಯಾಮರಾ, ಫಾಲೋ ಮೀ. ಫಾಲೋ ಫಾಲೋ ಫಾಲೋ, ಶೂಟ್ 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 ಶೂಟ್. ವಾಟ್ ಡು ಯು ಥಿಂಕ್ ಅಬೌಟ್ ಮೀ? ನನ್ನ ಶೋಲೆ ಕ್ಯಾಮರಾಮನ್ ದ್ವಾರಕಾ ದಿವ್ಯಾಚ ಅಂತ ತಿಳ್ಕೊಂಡ್ರ, ಮುತ್ತಿನ ಹಾರ ಕ್ಯಾಮರಾಮನ್ ರಾಜಾರಾಮ್ ಅಂತ ತಿಳ್ಕೊಂಡ್ರ, ಐ ಆಮ್ ಸ್ಟಿಲ್ ಫೋಟೋಗ್ರಾಫರ್. ದೇರ್ ಆರ್ ಮೂವಿಂಗ್, ಹೌ ಕ್ಯಾನ್ ಐ ಶೂಟ್? ಶೂಟ್ ಹೊರಟೆ ಹೋದ್ರು. ಫಾಲೋ ಮೀ, ಫಾಲೋ ಮೀ, ಡೋಂಟ್ ಟೇಕ್ ಮೈ ಕ್ಯಾಮರಾ. ಕಮ್ ಆನ್, ಟೇಕ್ ಕ್ಯಾಮರಾ. ಶೂಟ್, ವೇಟ್, ಶೂಟ್, 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 ಶೂಟ್. How dare you beat me? I am a dead body photographer. You bring me, beat me. What can I do? Only one still. Wait. Don't beat me. Ready? Steady? Shoot, shoot, shoot. Wait, wait. Focus, shoot. Oh. Come on, come on. Come on, come on. Come on. Shoot. There. Shoot. 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 Success. Operation success. I will shoot moving still. I got award. I got reward. I am the best photographer in the world. Thank you. Thank you.